हलो फ्रेंड्स उमा राधा चैनल के तंगेल स्वागत नन मदल तोर्सिरे मदल नन ब्लौज पेपर कटिंग तोर्सिदे आनंतर पेपर यहाँ तर थोल कट मांत तोर्सिदी नेक्स्ट अल्ली नन वीडियो इदू मत्तोंद वीडियो अल्ली ब्लौज यहाँ तर अलते नोडी पेपर कटिंग अथवा ब्लौज कटिंग नानु वीडियो दल्ली तोर्सिदे दयविट्टु नोडी लाइक माडि सब्सक्राइब माडि नन चैनल गे मत्ते होस ಬಿಟ್ಟಿರೋ ವಿಡಿಯೋನ ತಮಗೆ ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಗೆ ಪ್ರೆಸ್ ಮಾಡಿ ಪ್ಲೀಸ್ ದಯವಿಟ್ಟು ಬೆಲ್ ಐಕಾನ್ ಗೆ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಈಗ ನಾನು ಆವಾಗೆಲ್ಲ ತೋರಿಸಿದೆ ನೆಕ್ಸ್ಟ್ ಈ ವಿಡಿಯೋಲಿ ನಾನು ಬ್ಲೌಸ್ ಯಾವ ತರ ಕಟ್ ಮಾಡಬೇಕು ಯಾವ ತರ ಬ್ಲೌಸ್ ಅನ್ನು ರೆಡಿ ಮಾಡಿ ಹಾಕೋಬೇಕು ರೆಡಿಯಾಗಿ ಇಟ್ಕೋಬೇಕು ಕಟಿಂಗ್ ಸಲುವಾಗಿ ಅಂತ ಹೇಳ್ತಾ ಇದೀನಿ ಇಲ್ಲಿ ಬ್ಲೌಸ್ ಈ ತರ ತಗೊಂಡಿದ್ದೀನಿ ಈ ತರ ಇದು ಬ್ಲೌಸ್ ಪೀಸ್ ಇದೆ ಇದಕ್ಕೆ ನಾನು ಆಫ್ ಮಡಚಿದ್ದೀನಿ ಆಫ್ ಅನ್ನ ಮಡಚ್ಕೊಂಡಿದ್ದೀನಿ ಇದು ಆಫ್ ಎಷ್ಟು ಇದೆ ಅಂದ್ರೆ 11 ನಾನು ಬ್ಲೌಸ್ ಯಾವ ತರ ಅಳತೆ ನೋಡಬೇಕು ಅಂತ ನಿಮಗೆ ವಿಡಿಯೋ ಅಲ್ಲಿ ತೋರಿಸಿದೆ ಹೀಗೆ ಮತ್ತೆ ಕಟಿಂಗ್ ಅಲ್ಲಿ ನಾನು ಯಾವ ತರ ಅಳತೆ ನೋಡಿ ಬ್ಲೌಸ್ ಅನ್ನು ನಾವು ಪೀಸ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೀನಿ ಇಲ್ಲಿ ನೋಡಿ ಈ ಕಾರ್ನರ್ ಈ ತರ ಹಿಡಿದು ಹುಕ್ಕಿರೋ ಕಡೆ ಈ ತರ ಎಳೆದು ಬಿಟ್ಟು ನೋಡಿದ್ರೆ 10 ವರೆ ಇದೆ 11 ವರೆ ತಗೊಳ್ಳಬೇಕು ರೈಟಾ ನಮ್ಮ ಚೆಸ್ಟ್ ಎಷ್ಟು ಇದೆ ನಮ್ಮ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅದರಲ್ಲಿ ಆಫ್ ಮಾಡೋದು ಡಿವೈಡ್ ಮಾಡೋದು ಪ್ಲಸ್ ಮಾಡೋದು ಏನಿಲ್ಲ ನಮ್ಮ ಬ್ಲೌಸ್ ಅಳತೆ 10 ವರೆ ಇದೆ ನಾನು ಇಲ್ಲಿ 11 ವರೆ ತಗೊಂಡಿದ್ದೀನಿ 11 ವರೆ ಅಲ್ಲಿ ಶೋಲ್ಡರ್ ತಗೊಳ್ಳೋಣ ಈಗ ಶೋಲ್ಡರ್ ಎಷ್ಟು 5 ವರೆ ಮಿನಿಮಮ್ 5 ವರೆ ಇದೆ ಇರುತ್ತೆ ಯಾರಿಗಾದರೂ ವಯಸ್ಸಾದವರಿಗೆ ಮಾತ್ರ 5 ವರೆ ಇರೋದಿಲ್ಲ ಮಿಕ್ಕಿರೋ ಎಲ್ಲರಿಗೂ 5 ವರೆನೇ ಬರೋದು 5 ವರೆಯಲ್ಲಿ ಮತ್ತೆ ನಾನು ಕೊರಳಿಗೆ 2 ವರೆ ಹಾಕ್ತಾ ಇದೀನಿ 2 ವರೆಗೆ ಮಾರ್ಕ್ ಈ ತರ 2 ವರೆ ಇದು ನೆಕ್ ಕಟಿಂಗ್ ಕೊರಳು ಏಳು ತಗೊಂಡಿದ್ದೀನಿ ಬ್ಯಾಕ್ ಸೈಡ್ ನಂದು 7 ಇದೆ ನನ್ನ ಅಳತೆ 7 ಇದೆ ಆ ನಂತರ ನೀವು ಬೇಕಾದ್ರೆ 8 ಮಾಡ್ಕೊಳ್ಳಬಹುದು 9 ಮಾಡ್ಕೊಳ್ಳಬಹುದು ಇದು ಕಲಿಯೋ ಸಲೇಗಲ್ಲ ಅದಕ್ಕೆ ನಾನು ಏನು ಮಾಡಿದೀನಿ ಕಮ್ಮಿನೇ ತಗೊಂಡಿದ್ದೀನಿ ಫ್ರಂಟ್ 6 ಲಾಸ್ಟ್ 6 ವರೆ ಬರುತ್ತೆ 6 ತಗೊಂಡಿದ್ದೀನಿ ನೆಕ್ಸ್ಟ್ ನಿಮಗೆ ಫಿನಿಷಿಂಗ್ ಟೈಮ್ ಅಲ್ಲಿ 1/2 ಇಂಚ್ 1 ಇಂಚ್ ಇದ್ದರೆ ಸರಿಯಾಗಿರುತ್ತೆ ಅಂದ್ರೆ ಫಿನಿಷಿಂಗ್ ಕಟಿಂಗ್ ಲುಕ್ करेक्ट आगी कूड़ते अस्टे मत्तेनिल्ल मग्गल कटिंग 5 वरे ई शोल्डर पॉइंट निंद मग्गल कटिंग 5 वरे मार्किंग माड्कोंडु बैक साइड अल्ली नावु 1 वरे मूले ई मूले इंद 1 वरेगे मार्क हाकोळ्ळबेकु आ नंतर इदु 5 वरे इदे 5 वरेगे 2 अथवा 2 वरे लास्ट 2 वरे ಈ ತರ ತಗೊಂಡ್ಬಿಟ್ಟು ಸ್ಟ್ರೇಟ್ ಆಗಿ ಹಿಂಗ್ ತಗೊಂಡು ಇಲ್ಲಿ ಕರ್ವ್ ತಗೊಳ್ಳಬೇಕು ರೌಂಡ್ ಆಗಿ ನಾವು ಸ್ವಲ್ಪನೇ ರೌಂಡ್ ಆಗಿ ಈ ತರ ಮಾರ್ಕಿಂಗ್ ಮಾಡ್ಕೊಳ್ಳಬೇಕು ಕಾಣಿಸ್ತಾ ಇದೆ ತಮಗೆ ಈ ತರ ಮಾರ್ಕಿಂಗ್ ಮಾಡ್ಕೊಳ್ಳಬೇಕು ಇದು ಪ್ರಿಂಟ್ ಇರೋದು ನಾವು ಈ ಸಡೆ ಈ ಕಡೆ ಮಾಡ್ಕೊಂಡಿದ್ರೆ ಅಂದ್ರೆ ಇದು ಕಟಿಂಗ್ ಅಲ್ಲಿ ಹೋಗುತ್ತೆ ಇಲ್ಲಂದ್ರೆ ಫ್ರಂಟ್ ಅಥವಾ ಬ್ಯಾಕ್ ಅಲ್ಲಿ ಬರುತ್ತೆ ಇದು ಪ್ರಿಂಟ್ ಹೋಗಿದ್ರೂ ಕೂಡ ಜಲ್ದಿ ಹೋಗೋದೇ ಇಲ್ಲ ಅದಕ್ಕೆ ನಾವು ಪ್ರಿಂಟ್ ಅನ್ನು ಶೋಲ್ಡರ್ ಅಲ್ಲಿ ತಗೊಳ್ಳಬೇಕು ಇಲ್ಲಿ ಇದು 5 ವರೆ ಇದೆ ಇದು ಫ್ರಂಟ್ ಅಲ್ಲ ಅದಕ್ಕೆ ನಾವು ಇದು 2 ತಗೊಂಡಿ ಈ ಮೂಲೆಯಿಂದ 1 ತಗೊಳ್ಳಬೇಕು 1 ಇಂಚ್ ಮೂಲೆಗೆ 1 ಇಂಚ್ ಆ ನಂತರ ನಾವು ಈ ಮಾರ್ಕ್ ಹಾಕಿದ್ದೀವಲ್ಲ ಇಲ್ಲಿಂದ ಇದನ್ನ ರೌಂಡ್ ಆಗಿ ಈ ತರ ಈ ಮಾರ್ಕ್ ಅಲ್ಲಿ ಹಿಂಗ ರೌಂಡ್ ಆಗಿ ತಿರುಗಿಸ್ಕೊಳ್ಳಬೇಕು ಆಯ್ತಾ ಅದಾದ ನಂತರ ನೀವು ರೌಂಡ್ ನೆಕ್ ಹೇಳ್ತಾ ಇದೀನಿ ನಾನು ಇಲ್ಲಿ ರೌಂಡ್ ಆಗಿ ನೆಕ್ ಅನ್ನು ಈ ತರ ಮಾರ್ಕ್ ಮಾಡ್ಕೊಳ್ಳಬೇಕು ಆ ನಂತರ ನಿಮಗೆ ಡಿಸೈನ್ ಯಾವ ತರ ಮಾಡ್ಕೊಳ್ಳಬೇಕು ಅಂತ ಹೇಳ್ತಾ ಇದೀನಿ ಇದು ನನಗೆ ಸಿಂಪಲ್ ಆಗಿ ಈಜಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಕಲಿಯೋ ತರ ನಾನು ಬ್ಲೌಸ್ ಕಟಿಂಗ್ ಹೇಳ್ತಾ ಇದೀನಿ ನಿಮಗೆ ಮತ್ತೆ ಏನಂದ್ರೆ ಇದರಲ್ಲಿ ಇದು ಜಾಯಿಂಟ್ ತಗೋತಾ ಇದೀನಿ ಇದರದು ಏನು ಖಾಸಿಯತ್ತಂದ್ರೆ ಜಾಯಿಂಟ್ ತಗೋತಾ ಇದೀನಿ ನಾನು
ಆನಂತರ ಇದು 4 ಇದು ಇಲ್ಲಿ 4 ಇಂಚ್ ಇಲ್ಲಿ ನೋಡಿ ಇದು 4 ಇಂಚ್ ಉದ್ದ ಆಮೇಲೆ ಇದು ಇದು 3.5 ಕರೆಕ್ಟ್ ಆಗಿ ಇದು 3.5 ಆನಂತರ ಇದು 4 ಇದು 4 ಕ್ಕೆ ನಾವು ಇಲ್ಲಿ 2.5 ಮಾರ್ಕ್ ಹಾಕೋದು ಈ ತರ ಉದ್ದಕ್ಕ ಒಂದು ಲೈನ್ ತಗೊಳ್ಳಬೇಕು ಇದು ಏನದ ಅಂದ್ರೆ ಕ್ರಾಸ್ ಪಟ್ಟಿ ಈಗ ನಾವು ಇದು ಬ್ಲೌಸ್ ಕಟ್ ಮಾಡೋಣ ಕಟಿಂಗ್ ಯಾವ ತರ ಮಾಡಬೇಕು ನಾವು ಫಸ್ಟ್ ಏನು ಮಾಡೋಣ ಇದು ಕ್ರಾಸ್ ಪಟ್ಟಿ ತಗೊಳ್ಳೋಣ ಇದು ಎಕ್ಸ್ಟ್ರಾ ಕಟಿಂಗ್ ಏನಿಲ್ಲ ಇದು ಬ್ಲೌಸ್ ಕರೆಕ್ಟ್ ಆಗಿ ನೀಟ್ ಆಗಿ ಇದೆಲ್ಲ ಹೆಚ್ಚಾಗುಚ್ಚ ಇದೆ ಇದು ಅದಕ್ಕೆ ಇದನ್ನ ನೀಟ್ ಆಗಿ ಫಸ್ಟ್ ನಾವು ಇದನ್ನ ನೀಟ್ ಆಗಿ ತಕ್ಕೊಂಡು ಅನಂತರ ಇದು ಕ್ರಾಸ್ ಪಟ್ಟಿ ತಗೊಳ್ಳೋದು ಕ್ರಾಸ್ ಪಟ್ಟಿ ಐತೆ ಇದು ಆಮೇಲೆ ನೆಕ್ ಕಟಿಂಗ್ ಆನಂತರ ನೆಕ್ ಕಟಿಂಗ್ ತರ ನೀಟಾಗಿ ಬ್ಲೌಸ್ ಅನ್ನು ಸರ್ಸ್ಕೊಳ್ಳಬೇಡಿ ನೀವೇ ಸರ್ದ್ರು ಪರವಾಗಿಲ್ಲ ಬ್ಲೌಸ್ ಅನ್ನು ಸರ್ಸ್ಬೇಡಿ ಆಚೆ ಈಚೆ ಮಾಡಬೇಡಿ ಬ್ಲೌಸ್ ಅನ್ನು ಅಂದ್ರೆ ನೀಟಾಗಿ ಕಟಿಂಗ್ ಆಗೋದಿಲ್ಲ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗಬಹುದು ಹೆಚ್ಚಾಗುಚ್ಚ ಆಗ್ತದೆ ಅದಾದ ನಂತರ करेक्ट मे नान स्वल हेदू तीन हिरो वीडियो कोने वे नोड़ी लाइक सब्सक्राइब बेल आइकन प्रेस ಈ ತರ ಇದು ಇಲ್ಲಿ ಟರ್ನ್ ಮಾಡಬೇಕು ಸ್ಟ್ರೇಟ್ ಆಗಿ ಕಟ್ ಮಾಡ್ಕ ಹೋಗಬೇಡಿ ಪ್ಲೀಸ್ ಸ್ಟ್ರೇಟ್ ಕಟಿಂಗ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಏನಂದ್ರೆ ನಾವು ಪೈಪಿಂಗ್ ಮಾಡ್ಕೋಬೇಕಾದ್ರೆ ಬಟ್ಟೆ ನಮಗೆ ಸಿಗೋದಿಲ್ಲ ಉಳಿಯೋದೇ ಇಲ್ಲ ಅದಕ್ಕೆ ಸ್ಟ್ರೇಟ್ ಆಗಿ ಕಟ್ ಮಾಡಬೇಡಿ ಈ ತರ ಇದು ನಾವು ಯಾವ ತರ ಮಾರ್ಕ್ ಹಾಕಿದೀವಿ ಆ ತರ ಕಟ್ ಮಾಡ್ತಾ ಹೋಗೋಣ ಆನಂತರ ಮತ್ತೆ ಇಲ್ಲಿ ಟರ್ನ್ ಮಾಡಿ ಕರೆಕ್ಟ್ ಆಗಿ ಇದು ಸೆಪರೇಟ್ ಮಾಡ್ಕೊಂಡು ಬಿಡೋಣ ಇದು ಪೂರ್ತಿಯಾಗಿ ಸೆಪರೇಟ್ ಮಾಡ್ಕೊಂಡು ಆಯ್ತು ಇದು ಬ್ಲೌಸ್ ಕಟಿಂಗ್ ನಾನು ತೋರಿಸಿದ್ದೀನಲ್ಲ ಫಸ್ಟ್ ವಿಡಿಯೋ ಅಲ್ಲಿ ಪೇಪರ್ ಕಟಿಂಗ್ ಅದೇ ತರ ಇದೆ ನೋಡಿ ಇದು ಬ್ಲೌಸ್ ಇಲ್ಲಿ ನೋಡಿ ಇದು ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್ ಇದನ್ನ ನಾನು ಈ ತರ ಮಾಡ್ಕೊಂಡ್ರೆ ಈ ತರ ಮಾಡ್ಕೊಂಡ್ರೆ ಈಗ ಇದು ಬ್ಲೌಸ್ ಕಟಿಂಗ್ ಆಯ್ತು ಇದು ಕ್ರಾಸ್ ಪಟ್ಟಿ ಇಲ್ಲಿ ಬರುತ್ತೆ ಇಷ್ಟ ಇದು ಗುಂಡಿ ಪಟ್ಟಿ ಅದ ನಂತರ ಇದು ಮಿಕ್ಕಿರೋ ಬಟ್ಟೆಯಲ್ಲಿ ನಾವು ಏನು ಮಾಡೋಣ ತೋಳು ಕಟಿಂಗ್ ಇದು ಹಿಂಗ 2 ಫೋಲ್ಡ್ ಆನಂತರ 4 ಫೋಲ್ಡ್ ಇದು ಈ ತರ 4 ಫೋಲ್ಡ್ ಈ ತರ ಇದು ನಮ್ಮ ಬ್ಲೌಸ್ ಎಷ್ಟ್ ಇದೆ ಫಸ್ಟ್ ಕಟ್ ಮಾಡೋದಕ್ಕಿಂತ ಮುಂಚೆ ನೀವು ಈ ತರ ಬ್ಲೌಸ್ ನಿಮ್ಮ ಹಳೆ ಬ್ಲೌಸ್ ಈ ತರ ಇಟ್ಕೊಂಡು ಈ ಶೋಲ್ಡರ್ ಇದೆ ಇದೆ ಅಲ್ಲ ಇದು ಈ ತರ ಈ ಸೈಡ್ ಮಾಡ್ಕೊಂಡು ಇದು ಎಷ್ಟ್ ಇದೆ ನನ್ನ ತೋಳು 7 ಇದೆ 1 ಇಂಚ್ ಮಡಚ್ಕೊಂಡಿದ್ದೀನಿ ಸಾದಾ ಬ್ಲೌಸ್ ಗೆ 1 ಇಂಚ್ ಮಡಚ್ಕೊಳ್ಳಬೇಕಾಗುತ್ತದೆ ಟೋಟಲ್ 8 ಇದು ಮುಚ್ಚಿರೋ ಭಾಗ ಮುಂದೆ ಇರಬೇಕು ಓಪನ್ ಇರೋದು ನಮ್ಮ ಕಡೆ ಇರಬೇಕು ಈ ತರ ಆನಂತರ ಇದು ಎಷ್ಟು ಇದೆ 8
ಕರೆಕ್ಟಾಗಿ 8 8 ಅನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ अर्ध एष्टागुत्ते नालकु अर्ध तेगियोदु बेकागिल्ल यावागलू तोळु हेच्चे इद्दाग नावु या कडे मार्क माडिर्तीवि आ कडेयिंद मूरु वरेगे मार्क हाकोळ्ळबेकु इदरल्लि अर्ध तगोळ्ळबेकु अंत हेळ्तार अर्ध तगोळ्ळबहुदु मूरु वरे अथवा मूरु मूरु वरे करेक्ट आगिरुत्ते आदरू कूड स्वल्प हेच्चु वन लाइन हेच्चु हाकोंड्रू परवागिल्ल नडेयुत्ते नाल्कु हाकोदु बेड आनंतर इल्लिंद राउंड आगि माड्कोळ्ळबेकु इल्लि नोडि ई हाफ इंच इल्लिंद हाफ इंच गे इल्लि टच माड्बेकु नावु इदु ई तर लाइन तगोळ्ळबेकु वीडियो चेन्नागि नोडि निमगे अर्थवागुत्ते अर्थवागो तरने हेळ्ता इद्दीनि नानु कन्फ्यूज माड्कोदेनिल्ल इदरल्लि ई तरने ईटागि हाकोबेकु ई कडेयिंद हाकिद्रे निमगे करेक्ट आगि बरोदिल्ल ई कडेयिंद गोल आगि तगोबारदु स्वल्पने भागो तर तगोळ्ळबेकु ई तर कटिंग आ नंतर नावु एंड तगोंडिद्दीवल्ल 1 इंच इल्लि मडिचिकोळ्ळबेकु इदु 1 इंच ई 1 इंच गे स्ट्रेट लाइन हाकोंडि नावु इदन्न ई तर स्वल्प कट् माडिद्रे ओलियोगे नमगे गोत्तागुत्ते इदु 1 इंच नावु मडिचिकोळ्ळबेकु अंत जास्ती गोल गोल ब्लौज तोड़ मुद्दे मुद्दे आगते गोल इला स्वल्प क्रॉस बंद अस्टे पट्टी नमगे तुम्बाने इंपॉर्टेंट इदना ना कळेयलार्दंग तेगेदिट्कोळ्ळबेकु याकंद्रे स्वल्प दप्प इद्दोरिगे इदु एनागुत्ते जॉइंट बरुत्ते तोळु इल्लि जॉइंट बरुत्ते इदु ई तर जॉइंट कोट्कोळ्ळबेकागुत्ते स्वल्प दप्पगिद्रे मात्र इल्लंद्रे परवागिल्ल इदु बेकागिल्ल इदु ತುಂಬಾನೇ ಕನ್ಫ್ಯೂಸ್ ಮಾಡುತ್ತೆ ಅದಕ್ಕೆ ಅದನ್ನ ಬಿಟ್ಬಿಡಿ ನಾನು ಮತ್ತೊಂದು ವಿಡಿಯೋ ಅಲ್ಲಿ ನಿಮಗೆ ಹೇಳ ಕೊಡ್ತೀನಿ ಯಾವ ತರ ಹಚ್ಚಬೇಕು ಅಂತ ಇಲ್ಲಿ ನೋಡಿ ಇದು ಇದು ತೋಳು ಬ್ಲೌಸ್ ಕಟಿಂಗ್ ತೋಳು ಆ ನಂತರ ನೀವು ಏನು ಮಾಡಬೇಕು ಇದಕ್ಕೆ ಇನ್ನೊಂದು ಕಟ್ ಬರುತ್ತೆ ಅದು ಯಾವುದಂದ್ರೆ ಇದು ಸೀದಾ ಉಲ್ಟಾ ನೋಡಿ ಅಪೋಸಿಟ್ ಅಲ್ಲಿ ಇಡಬೇಕು ಇದರ ಎರಡು ಉಲ್ಟಾ ಇದೆಲ್ಲ ಇದು ಎರಡು ಸೀದಾ ಅಪೋಸಿಟ್ ಒಂದರ ಒಂದಕ್ಕೊಂದು ಸೀದಾ ಇಟ್ಕೊಳ್ಳಬೇಕು ಅಂದ್ರೆ ಈ ಸೈಡ್ ಉಲ್ಟಾ ಈ ಸೈಡೂನು ಉಲ್ಟಾ ಸೀದಾ ಎರಡು ಒಳ ಸೈಡ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ ಮೇನ್ ಕರೆಕ್ಟ್ ಆಗಿ ಬಟ್ಟೆ ಕರೆಕ್ಟ್ ಆಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆನಂತರ ಇಲ್ಲಂದ್ರೆ ಎಲ್ಲಾದರೂ ಹೇಳದಂಗೆ ಎಲ್ಲಾದರೂ ಇಡದಂಗೆ ಆಗುತ್ತೆ ಇದು ಬ್ಲೌಸ್ ಕರೆಕ್ಟ್ ಆಗಿ ಕೂಡೋದಿಲ್ಲ ನಾನು ಯಾವಾಗಲೂ ಹಚ್ಚುವಾಗನೇ ಕಟ್ ಮಾಡೋದು ಬ್ಲೌಸ್ ಒಲ್ದ ಮೇಲೆ ಮಷಿನ್ ಮೇಲೆ ಹಚ್ಚೋ ಟೈಮ್ ಅಲ್ಲೇ ನಾನು ಕಟ್ ಮಾಡೋದು ವಿಡಿಯೋದಲ್ಲಿ ತೋರಿಸಬೇಕು ಕನ್ಫ್ಯೂಸ್ ಆಗಬಾರದು ನಿಮಗೆ ಯಾರಿಗೂ ಅಂತ ನಾನು ಈ ತರ ಮಾಡ್ತಾ ಇದೀನಿ ಇಲ್ಲಿ ನೋಡಿ ಸೆಂಟರ್ ಅಲ್ಲಿ ಇದು ಸೆಂಟರ್ ಅಲ್ಲಿ ಬರುತ್ತೆ ಈ ತರ ಮಾಡ್ಸ್ಕೊಂಡು ಸೆಂಟರ್ करेक्ट आगे सेंटर इल्लिदे इदक्के नावु ई तर चोपिस नोळक हाकोंडु
ಇತರ ಮಾರ್ಕ್ ಮಾಡ್ಕೊಳ್ಳಬೇಕು ಈಗ ನೋಡಿ ಮಾರ್ಕ್ ಆಗಿರುತ್ತೆ ಇದು ಮಾರ್ಕ್ ಇದೆಯಲ್ಲ ಇದು ಸೆಂಟರ್ ಮಾರ್ಕ್ ಈ ಸೆಂಟರ್ ಮಾರ್ಕ್ ನಿಂದ ಇಲ್ಲಿಂದ 1/2 ಇಂಚ್ ಒಳಗೆ ಬರಬೇಕು ನಾವು लीफ तर बर अशोक लीफ इतल आर एर सैड हाफ इंच हेच्चे हम बड़ी हाफ इंच मत ना रौंड स्वल्प मेले करेक्ट कट तोड़ कटिंग ಇದು ಪೈಪಿಂಗ್ ಬರುತ್ತೆ ಇದು ಕೊರಳಿಗೆ ಪೈಪಿಂಗ್ ಇದು ಬಟ್ಟೆ ಹೋಯಿತೆ ಇದೂನು ಬಟ್ಟೆ ನಾವು ಬ್ಲೌಸ್ ಕಂಪ್ಲೀಟ್ ಆಗಿ ಹೊಲಿಯೋದು ಮುಗಿಯೋವರೆಗೆ ಯಾವದೇ ಒಂದು ತುಕುಡಿ ಆದರೂ ಮಿಸ್ ಆಗದಂಗೆ ನೋಡಿಕೊಳ್ಳಬೇಕು ಯಾಕಂದ್ರೆ ಆಮೇಲೆ ಬಟ್ಟೆ ಕಮ್ಮಿ ಬಿಡುತ್ತೆ ಇದರಲ್ಲಿ ನಾವು ಮತ್ತೆ ಒಂದು ಕ್ರಾಸ್ ಪಟ್ಟಿನ ತೆಕ್ಕೊಳ್ಳಬೇಕು ಹೊಲಿಯುವಾಗ ನಾನು पाइपिंग तेद मेले अदर क्रॉस पट्टी यहाँ एर नाक क्रॉस पट्टी बे ब्लौज नाकु क्रॉस पट्टी बे आती कटिंग ब्लौज पीस कटिंग